ವಾಲ್ಮೀಕಿ ಅಕ್ರಮದಲ್ಲಿ ಮೂರು ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇದೆ. ನನ್ನ ಒಂದು SIT, ನಾವೇ CIDಯಿಂದ SIT ರಚನೆ ಮಾಡಿದ್ದೀವಿ. ಅದು 31/5/2024. ಆಮೇಲೆ 3/6/2024 CBIಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು ಅಂದರೆ ಬ್ಯಾಂಕ್ನ ಅಫಿಷಿಯಲ್ಲೇ ಕೊಟ್ಟಿದ್ದಾರೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅದರಲ್ಲಿ ಸುಚಿಸ್ಮಿತಾ ರಾಹುಲ್, ದೀಪಾ ಮತ್ತು ಕೃಷ್ಣಮೂರ್ತಿ ಇವ್ರ ಮೇಲೆ, ಇವರು ಮತ್ತು ಇನ್ನಿಬ್ಬರು ಅನ್ನೋನ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ. ಆಯಾ ತನಿಖಾ ಸಂಸ್ಥೆನೂ ಕೂಡ ಇದೆ, ಬ್ಯಾಂಕ್ನವರು ಮಾಡಿರ್ತಕ್ಕಂಥದ್ದು. ಇನ್ನೊಂದು ED ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡ್ತಾ ಇದೆ. ಹೊಸ ಒಂದೇ ಹಗರಣದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಹೊಸ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಒಂದು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನನಗೆ ಯಾವುದು ಕೂಡ ಅನುಭವಕ್ಕೆ ಬಂದಿರಲಿಲ್ಲ, ನನ್ನ ಅನುಭವಕ್ಕೆ ಬಂದಿರಲಿಲ್ಲ. 3 ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣದ ಬಗ್ಗೆ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು.